ಈ ವಿಡಿಯೋದಲ್ಲಿ ಈ ಥರ ಟ್ರೆಂಡಿಂಗ್ ಫೋಟೋನ ನಿಮ್ಮ ಹೆಸರಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೂರು ಪ್ರಾಂಪ್ಟ್ನ ಕೊಡ್ತೀನಿ, ಮೂರು ಬೇರೆ ಬೇರೆ ರೀತಿಯಲ್ಲಿ ಈ ಥರ ಫೋಟೋನ ಕ್ರಿಯೇಟ್ ಮಾಡ್ಕೊಬೋದು. ಹೇಗೆ ಅಂತ ಹೇಳ್ತೀನಿ, ಈ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಕೊನೆವರೆಗೆ ನೋಡಿ. ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ನ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಎಡಿಟಿಂಗ್ ಮತ್ತು ವಿಡಿಯೋ ಎಡಿಟಿಂಗ್ನ ನೀವು ಕನ್ನಡದಲ್ಲಿ ನೋಡ್ಬೋದು. ಫಸ್ಟ್ ಏನು ಮಾಡಬೇಕಂದ್ರೆ ಪ್ಲೇಸ್ಟೋರಿಂದ ಬೀಂಗ್ AI ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಅಥವಾ ಆ್ಯಪ್ನ ಡೌನ್ಲೋಡ್ ಮಾಡ್ದೇ ಫೋಟೋನ ಕ್ರಿಯೇಟ್ ಮಾಡಬೇಕಂದ್ರೆ ಗೂಗಲಲ್ಲಿ ಬೀಂಗ್ AI ಇಮೇಜ್ ಕ್ರಿಯೇಟರ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟಿಂದನೂ ಕೂಡ ಕ್ರಿಯೇಟ್ ಮಾಡ್ಕೊಬೋದು. ನಾನೀಗ ಆ್ಯಪಿಂದ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಈ ಆ್ಯಪಲ್ಲಿ ಮೊದಲು ಲಾಗಿನ್ ಮಾಡ್ಕೊಬೇಕಾಗುತ್ತೆ. ಇಮೇಲಿಂದ ಲಾಗಿನ್ ಮಾಡ್ಕೊಳ್ಳಿ, ಏನು ಡೀಟೇಲ್ಸ್ ಕೇಳುತ್ತೋ ಅದನ್ನು ಕೊಡಿ. ಲಾಗಿನ್ ಮಾಡ್ಕೊಂಡ್ಮೇಲೆ ಇಮೇಜ್ ಕ್ರಿಯೇಟರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಈ ಬಾಕ್ಸಲ್ಲಿ ಈ ಥರದೊಂದು ಪ್ರಾಂಪ್ಟ್ನ ಹಾಕಬೇಕು. ಇದನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಸ್ಕ್ರೀನ್ಶಾಟ್ ತಗೊಂಡು ಕಾಪಿ ಮಾಡ್ಕೊಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಮೂರು ಪ್ರಾಂಪ್ಟ್ನ ಕೊಟ್ಟಿರ್ತೀನಿ, ಮೂರು ಬೇರೆ ಬೇರೆ ಡಿಸೈನಲ್ಲಿ ಫೋಟೋನ ಕ್ರಿಯೇಟ್ ಮಾಡ್ಕೊಬೋದು. ಕಾಪಿ ಮಾಡಿಕೊಂಡು ಈ ಬಾಕ್ಸಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಒಂದು ಸಣ್ಣ ಚೇಂಜಸ್ನ ಮಾಡ್ಕೊಳ್ಳಿ. ಯುವರ್ ನೇಮ್ ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕಿ. ನಾನಿಲ್ಲೊಂದು ಹೆಸರನ್ನು ಹಾಕಿದ್ದೀನಿ. ಹೆಸರನ್ನು ಹಾಕಿದ್ಮೇಲೆ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಒಂದು 5 ಸೆಕೆಂಡ್ ಆದಮೇಲೆ ಈ ಥರ 4 ಫೋಟೋ ಕ್ರಿಯೇಟ್ ಆಗಿ ಬರುತ್ತೆ. ಇದರಲ್ಲಿ ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೋ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫೋಟೋ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗುತ್ತೆ. ಇದೇ ಥರ ನೀವು 4 ಫೋಟೋನು ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಲೈಕ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.